ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಆವಾಗ ಅಲ್ಲಿ ದೊಂದೆ ಆ ದೊಂದೆ ಮಾಡಕ್ಕೂ ಬಿಡಲ್ಲ ಮೋದಿ ಅವರು. 2000 ಫ್ರೀಯಾಗಿ ಕೊಟ್ಟು ಏನಕ್ಕೆ ಬೇಕು, ಕೆಲಸ ಕೊಟ್ರೆ ಕೆಲಸ ಮಾಡಿ ಸಾಮಾನ್ಯ ತಿಂತಾರೆ. ಸಾಮಾನ್ಯ ಇಂಪಾರ್ಟೆಂಟ್ ಮನುಷ್ಯ ಯಾರೋ ಫ್ರೀಯಾಗಿ ಕೊಟ್ರೆ ನಾವು ತಿಂದ್ಬಿಟ್ರೆ ಜೀರ್ಣ ಆಗಲ್ಲ. ಕರೆಕ್ಟಾಗಿ ರಾಜ್ಯದಲ್ಲೇ ಬಹುಮತದಿಂದ ಸರ್ಕಾರ ಬಂದ್ರೆ ಕರ್ನಾಟಕ ನಂಬರ್ ಒನ್ ಮಾಡ್ತೀನಿ ಅಂತ ಮೋದಿ ಇವತ್ತಾನೆ ಹೇಳಿದ್ದಾರೆ. ಮಾಡುತ್ತಾರೆ ಅನ್ನೋಲ್ಲ, ಮಾಡಲೇ ಮಾಡ್ತಾರೆ. ಆದ್ರೆ ಕಣ್ಮುಂದೆ ಕಾಣಿಸ್ತಿದೆ ಬಿಜೆಪಿ ಮಾಡಿರೋ ಸಾಧನೆಗಳು. ದೇಶದ ಮೂಲೆ ಮೂಲೆಯಲ್ಲೂ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ, ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯ ಒಂದು ರಕ್ಷಣಾ ಕವಚ ಇದ್ದಂಗೆ ಮೋದಿ ಅವರು. ಈ ಚಿಂತಾಮಣಿಯ ಮನೆ ಮಗ 5 ವರ್ಷಗಳಿಂದ ಮಾಡಿದಂಥ ಸಾಮಾಜಿಕ ಸೇವೆ ಯಾವೊಬ್ಬ ರಾಜಕಾರಣಿಯೂ ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಇಲ್ಲ, ಕೊಡೋ ಕೆಲವು ಯೋಜನೆಗಳು ಗ್ಯಾರಂಟಿ ಇಲ್ಲ. ಈ ಬಾರಿಯಂತೂ ಖಂಡಿತ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾವುಟ ಹಾರುತ್ತೆ, ವಿಜಯ ಪತಾಕೆ ಹಾರಿಸುತ್ತೆ. ಇಲ್ಲಿ ಚಿಂತಾಮಣಿ ಮೊದಲು ಸಮಸ್ಯೆ ಏನಂದರೆ, ಮೂಲ ಸಮಸ್ಯೆ ರಸ್ತೆಗಳು. ಮುಖ್ಯ ರಸ್ತೆಗಳೇ ಅಧ್ವಾನ ಆಗಿದೆ, ಮುಖ್ಯ ರಸ್ತೆಗಳೇ ಕೆಟ್ಟೋಗಿದೆ, ಜನ ಓಡಾಡೋಕ್ಕಾಗ್ತಾಯಿಲ್ಲ ಅಂಥ ಪರಿಸ್ಥಿತಿ ಚಿಂತಾಮಣಿಯಲ್ಲಿದೆ. ಇನ್ನು ಗ್ರಾಮೀಣ ಮಟ್ಟಕ್ಕೆ ಹೋದಾಗ ಹಲವಾರು ಸಮಸ್ಯೆಗಳಿದೆ, ಒಂದು ಎರಡು ಅಂತ ಹೇಳೋಕ್ಕಾಗೋದೇ ಇಲ್ಲ, ಹಲವಾರು ಸಮಸ್ಯೆಗಳಿದೆ. ಅದನ್ನು ಶಾಸಕರು ಮಾಡಬೇಕಾಗಿತ್ತು. ಅದರಲ್ಲೂ ಮುಖ್ಯವಾಗಿ ಕಣ್ಣಿಗೆ ಕಾಣೋಂಗೆ ಬೇರೆ ಊರಿಂದ ಬರೋರಿಗೆ ಕಾಣೋದು ಫಸ್ಟು ಚಿಂತಾಮಣಿ ನಗರ. ನಗರ ಸ್ವಚ್ಛತೆ ಇಲ್ಲ, ಎಲ್ಲಿ ನೋಡಿ ರಸ್ತೆಗಳು ಗುಂಡಿಗಳು ಬಿದ್ದಿದೆ ರಸ್ತೆಗಳೆಲ್ಲ. ಇದ್ರಿಗೆ ಅದನ್ನು ರಿಪೇರಿ ಮಾಡಿಸಿಲ್ಲ. ಈಗಿರೋ ಪರಿಸ್ಥಿತಿಯಲ್ಲಿ ಜನ ಅರ್ಥ ಮಾಡ್ಕೋಬೇಕು, ಯಾರಿಗೆ ಓಟ್ ಕೊಡಬೇಕು ಅಂತ. ಬಿಜೆಪಿಗೆ ಓಟ್ ಯಾಕೆ ಕೊಡಬೇಕು ಅಂತ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ನೀವು ಜನ ನೋಡ್ದಂಗೆ ಮೋದಿಯವರು ಸರ್ಕಾರ ನೋಡಿದ್ದೀರಾ, ದೇಶದ ಭದ್ರತೆ ನೋಡಿದ್ದೀರಾ, ದೇಶದ ಅಭಿವೃದ್ಧಿ ನೋಡಿದ್ದೀರಾ. ಇವತ್ತು ವಿಶ್ವದಲ್ಲೇ 5ನೇ ಸ್ಥಾನದಲ್ಲೇ ನಮ್ಮ ಭಾರತ ದೇಶ ಇದೆ. ಈ ಕೊರೋನಾ ಸಂದರ್ಭದಲ್ಲೂ ಕೂಡ ದೇಶನ ಮುಂದುವರ್ಸ್ಕೊಂಡು ಹೋಗಿರೋಂಥ ಮಹಾನುಭಾವ ಅಂದರೆ ಮೋದಿನೇ. ದೊಡ್ಡ ದೊಡ್ಡ ಅಮೇರಿಕಾ ಆಗಲಿ, ರಷ್ಯಾ ಆಗಲಿ, ಇಟಲಿ ಆಗಲಿ, ಜರ್ಮನಿ ಆಗಲಿ, ದಿವಾಳಿ ಆಗೋಯಿತು. ಒಂದು ಕಾಲದಲ್ಲೇ ಯಾವುದೋ ಒಂದು ಕಾಲರ ಬಂತು ಅಂದರೆ ವ್ಯಾಕ್ಸಿನ್ ತರಬೇಕು ಅಂದರೆ ಈ ಹದಗೆಟ್ಟ ಕಾಂಗ್ರೆಸ್ ಸರ್ಕಾರ ಆವಾಗ ಬೇರೆ ದೇಶಗಳಿಂದ ತರಿಸ್ತಾ ಇದ್ರು. ಅಲ್ಲಿ ದೊಂದೆ ಅಂದರೆ ಔಷಧಿಗಳ ದೊಂದೆ. ಆ ದೊಂದೆ ಮಾಡಕ್ಕೂ ಬಿಡಲ್ಲ ಮೋದಿಯವರು. ಪಕ್ಕ ನಮ್ಮ ದೇಶದಲ್ಲೇ ನಮ್ಮ ಸೈಂಟಿಸ್ಟ್ಗಳಿಗೆ ಪ್ರೋತ್ಸಾಹ ಕೊಟ್ಟು ಅವ್ರ ಮುಖಾಂತರ ಕೊರೋನಾಗೆ ವ್ಯಾಕ್ಸಿನೇಷನ್ ಕಂಡುಹಿಡಿದ್ರು. ಅಷ್ಟೇ ಅಲ್ಲ, ನಮಗೆ ಮಾತ್ರ ಕಾಪಾಡಲಿಲ್ಲ, ದೇಶ ಭಾರತ ದೇಶ ಮಾತ್ರ ಕಾಪಾಡಲಿಲ್ಲ, ವಿಶ್ವದಲ್ಲಿ ಹಲವಾರು ದೇಶಗಳನ್ನ ಕಾಪಾಡೋಂಥ ಮಹಾನ್ ಭಾವ ಮೋದಿ. ಅಷ್ಟೇ ಚೀನಾ ಸೋರಿಕೆಯಿಂದನೇ ಕೊರೋನಾ ಬಂದಿದ್ದು. ಚೀನಾ ಕೂಡ ವ್ಯಾಕ್ಸಿನೇಷನ್ ಸಪ್ಲೈ ಮಾಡಿದ್ರು ಮೋದಿಯವರು. ಅಷ್ಟೇ ಅಲ್ಲದೆ ಇವತ್ತು ನಿತಿನ್ ಗಡ್ಕರಿ ಒಂದು ನೇತೃತ್ವದಲ್ಲೇ ರೋಡ್ಸ್ ನೋಡ್ಬೇಕು ನೀವು, ಆ ರೋಡ್ಸ್ ನೋಡಿ ಓಟ್ ಹಾಕ್ಬೇಕು ಜನ. ಮೈ ನಾವು ರೈತರಿಗೆ ಅನುಕೂಲ ಆಗೋದು ರೋಡ್ಗಳಿಂದ, ಯಾಕೆಂದರೆ ಅವ್ರು ಏನು ಬೆಳೀತಾರೋ ಅವರು ಬೇರೆಗೆ ಸಾಗಿಸ್ಬೇಕು ಅಂದರೆ ರೋಡ್ ಬೇಕು. ರೋಡ್ ಇಲ್ಲ ಅಂದರೆ ಹೇಗೆ ಇದಾಗುತ್ತೆ? ಅವಾಗ ಅಂದಿನ ಕಾಲದಲ್ಲಿ ವಾಜಪೇಯಿ ಅವರು ಮೊಟ್ಟ ಬಂದು ಬೇರೆಗೆ ಅಮೇರಿಕಾಗೆ ಹೋದಾಗ ಅಲ್ಲಿ ಕೇಳಿದ್ರಂತೆ ಅವ್ರ ಅಧ್ಯಕ್ಷರು, ಹೆಂಗಿದೆ ಅಮೇರಿಕಾ ಅಂತ ಹೇಳ್ಬಿಟ್ಟು. ಅಮೇರಿಕಾ ಎಲ್ಲ ಅನ್ನೋದು ರೋಡ್ಸಿಂದ ಅಮೇರಿಕಾ ಚೆನ್ನಾಗಿದೆ ಹೊರತು ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ಕನ್ಯಾಕುಮಾರಿ ಇಟ್ಟು ಕಾಶ್ಮೀರ ನಮ್ಮಲ್ಲಿ ಸ್ಟಾರ್ಟ್ ಮಾಡಿದ್ದೆ ಮೋದಿಯವರು ಫಸ್ಟು, ವಾಜಪೇಯಿ ಅವರು. ಅನಂತರ ಅದನ್ನು ಮುಂದುವರ್ಸ್ಕೊಂಡೋಗಿ ನಿತಿನ್ ಗಡ್ಕರಿ ಅವರು ಇವತ್ತು ಸುಮಾರು ಹಲವಾರು ಇವಾಗ ಕಾಂಗ್ರೆಸ್ ಗೌರ್ಮೆಂಟಲ್ಲೇ ಹೆದ್ದಾರಿಗಳಾಗ್ತಾ ಇದ್ದು ಪರ್ ಡೇ 3 ಕಿಲೋಮೀಟರ್ಸ್ ಅಷ್ಟೇ ಆಗ್ತಾ ಇದ್ದು. ಇವತ್ತು ದಿನಕ್ಕೆ 20 ಕಿಲೋಮೀಟ್ರ್ ರಸ್ತೆ ಆಗ್ತಾಯಿದೆ, ಹೈವೇಗಳು. ನೀವು ಕಂಡಂಗೆ ಮೀಡಿಯಾವ್ರು ನೀವೇ ನೋಡ್ಬೋದು, ನೀವು ಕಂಡಂಗೆ ಇವತ್ತು ಎಲ್ಲಿ ನಿಮ್ಮ ಚಿಂತಾಮಣಿ ಇಟ್ಟು ಬೆಂಗಳೂರು ಹೋಗೋ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ರೋಡು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅವ್ರ ಕಾನ್ಸೆಪ್ಟ್ ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಕಾನ್ಸೆಪ್ಟ್ ಅವ್ರದ್ದು ಗ್ರಾಮಗಳಿಂದ ತಾಲೂಕಿಗೆ ಅಲ್ಲಪ್ಪ, ಗ್ರಾಮಗಳಿಂದ ಹೋಬಳಿ ಲೆವೆಲ್ಲೇ ಆ ರೋಡುಗಳು ಚೆನ್ನಾಗಿರಬೇಕು. ತಿರ್ಗಾ ಗ್ರಾಮಗಳಿಂದ ತಾಲೂಕು ಇವಾಗ ಚಿಂತಾಮಣಿ ನಗರಕ್ಕೆ ಬರಬೇಕು ಅಂದರೆ ಮೈನ್ ರೋಡ್ಸ್ ಹೆಂಗಿರಬೇಕು? ಏಕ್ದಮ್ ರೈತನಿಗೆ ಸಾಗ ಬೆಳೀತಾರಲ್ಲ ಬೆಳೆ ಕ್ಲೀನಾಗಿ ಬಂದು APMC ಯಾರ್ಡಿಗೆ ಬಂದು ಆ ಸುಖವಾಗಿ ಅವ್ರು ಮಾರಿಬಿಟ್ಟು ದುಡ್ಡು ತೊಗೊಂಡು ಹೋಗಿ ಮನೆಗೆ ಹೋಗಬೇಕು ಕಲ್ಪನೆಯಲ್ಲಿ ಮಾಡಿದ್ರು. ಅದಕ್ಕೋಸ್ಕರ ಬಿಜೆಪಿ ಓಟ್ ಹಾಕಬೇಕು.
ಅಷ್ಟೆಲ್ಲ ನೀರಾವರಿಗೆ ನೀರಾವರಿಗೂ ಅಷ್ಟೇ ಇವಾಗ ನಮ್ಮ ಚಿಂತಾಮಣಿ ನಗರ ಇದಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ ತುಮಕೂರು ಇದು ನಮ್ಮ ಬರನಾಡು ಇದಕ್ಕೆ ಎತ್ತಿನ ಹೊಳೆ ಇನ್ನೂ ಒಂದು ವರ್ಷದಲ್ಲಿ ನೀವು ಇದು ಬರ್ತಾ ಇದೆ ಅದು ಹಣ ಕೊಟ್ಟವ್ರು ಯಾರು ಯಡಿಯೂರಪ್ಪನವರು ಸಾಧನೆ ಕಣ್ಮುಂದೆ ಕಾಣಿಸ್ತಿದೆ ಬಿ ಜೆ ಪಿ ಮಾಡಿರೋ ಸಾಧನೆಗಳು ಉಜ್ವಲ ಯೋಜನೆ ಆಗ್ಬೋದು ಉಜ್ವಲ ಯೋಜನೆಯಲ್ಲಿ ಇವತ್ತು ಕಾಡು ಬೆಳೀತಾ ಇದ್ದರೆ ಕಾರಣ ಏನು ಕಾಡು ನಾಶ ಆಗ್ತಾ ಇತ್ತು ಇವತ್ತು ಕಾಡು ಬೆಳೀತಾ ಇದೆ ಎಷ್ಟು ಕಾಡು ಅಭಿವೃದ್ಧಿ ಆಗ್ತಾ ಇದೆ ಕಾರಣ ಉಜ್ವಲ ಯೋಜನೆ ಉಜ್ವಲ ಯೋಜನೆ ಬಂದಮೇಲೆ ಕಾಡಲ್ಲಿ ಹೋಗಿ ಕಟ್ಟಿಗೆ ಹೊಡೋರಿಲ್ಲ ಇವತ್ತು ಅಷ್ಟೇ ನಮ್ಮ ಮನೆಯಲ್ಲಿ ಕಟ್ಟಿಗೆ ಹಾಕಿ ಕೊಡ್ತೀರಪ್ಪ ಫ್ರೀಯಾಗಂದ್ರೆ ಎತ್ಕೊಂಡು ಹೋಗೋರಿಲ್ಲ ಮುಂದೆ ಕಟ್ಟಿಗೆ ಕೊಟ್ಟರೆ ಎತ್ಕೊಂಡು ಹೋಗಿ ಒಲೆ ಹೊಡ್ಸ್ಕೊಂತಾರೆ ಹಳ್ಳಿಯವರು ಇವಾಗ ಫ್ರೀಯಾಗಿ ಕೊಡ್ತೀನಪ್ಪ ಕಟ್ಟಿಗೆ ಅಂದರೆ ಎತ್ಕೊಂಡು ಹೋಗೋರಿಲ್ಲ ಇವತ್ತು ಎಲ್ಲರ ಮೇಲೆ ಗ್ಯಾಸ್ ಬಂದಿದೆ ಸುಖವಾಗಿಲ್ಲ ಆರಾಮಾಗಿದ್ದಾರೆ ಈ ಥರ ಸಾಧನೆ ಹೇಳ್ಕೊಂಡು ಹೋಗ್ಬೇಕು ಅಂದರೆ ತುಂಬ ಇದೆ ದಯವಿಟ್ಟು ಎಲ್ಲರೂ ಬಿ ಜೆ ಪಿಗೆ ವೋಟ್ ಮಾಡಿ ಕರ್ನಾಟಕದ ಅಭಿವೃದ್ಧಿ ಇವತ್ತು ಮೋದಿ ಇವತ್ತು ಹೇಳಿ ಇವತ್ತನ್ನು ಹೇಳಿದ್ದಾರೆ ಇಲ್ಲಿ ಈ ಕರ್ನಾಟಕ ರಾಜ್ಯದಲ್ಲೇ ಬಹುಮತದಿಂದ ಸರ್ಕಾರ ಬಂದರೆ ಕರ್ನಾಟಕನ ನಂಬರ್ ಒನ್ ಮಾಡ್ತೀನಿ ಅಂತೇಳಿ ಮೋದಿ ಇವತ್ತನ್ನು ಹೇಳಿದ್ದಾರೆ ಅದು ಮಾಡುತ್ತಾರೆ ಅನ್ನಲ್ಲ ಮಾಡಲೇ ಮಾಡ್ತಾರೆ ಎಷ್ಟೋ ಕಂಪ್ನಿಗಳು ಇವತ್ತು ವಿದೇಶಗಳಿಂದ ಭಾರತಕ್ಕೆ ಬರ್ತಾ ಇದೆ ಕಾರಣ ಭದ್ರತೆ ಸಿಗ್ತಾ ಇದೆ ಅವ್ರಿಗೆ ಇವಾಗ ಚೈನಾದಿಂದ ತೆಗೆದುಬಿಟ್ಟು ಇಲ್ಲಿ ಬರ ಇಲ್ಲಿ ಬರ್ತದೆ ಚೈನಾದಿಂದ ಇಲ್ಲಿ ಬರ ಐಫೋನ್ ಮೊನ್ನೆ ಓಪನ್ ಆಯಿತು ಈ ಥರ ಕಂಪ್ನಿಗಳು ಬಂದಾಗ ಉದ್ಯೋಗಗಳು ಕ್ರಿಯೇಟ್ ಆಗುತ್ತೆ ಯುವಕರು ಉದ್ಯೋಗಕ್ಕೆ ಹೋಗ್ತಾರೆ ಸ್ವಾಭಿಮಾನವಾಗಿ ಬದುಕ್ತಾರೆ ಈ ಕಾಂಗ್ರೆಸ್ ಅಂತ ಗ್ಯಾರಂಟಿ ಕಾರ್ಡ್ ಅಂತ ಹೇಳ್ಬಿಟ್ಟು 2,000 ಫ್ರೀಯಾಗಿ ಕೊಡು ಏನಕ್ಕೆ ಬೇಕು ಕೆಲಸ ಕೊಟ್ಟರೆ ಕೆಲಸ ಮಾಡಿ ಸ್ವಾಭಿಮಾನಕ್ಕೆ ತಿಂತಾರೆ ಊಟ ಮಾಡ್ತಾರೆ ಅದು ಕಲಿಸ್ತದೆ ಬಿ ಜೆ ಪಿ ಕಲಿಸೋದ್ರಿಂದ ಸ್ವಾಭಿಮಾನಕ್ಕೆ ಬದುಕಿ ಸ್ವಾಭಿಮಾನ ಇಂಪಾರ್ಟೆಂಟ್ ಮನುಷ್ಯನಿಗೆ ಯಾರೋ ಫ್ರೀಯಾಗಿ ಕೊಟ್ಟರೆ ನಾವು ತಿಂದ್ಬಿಟ್ರೆ ಜೀರ್ಣ ಆಗಲ್ಲ ಕರೆಕ್ಟಾಗಿ ಅದನ್ನು ಮಾಡೋದು ಬಿ ಜೆ ಪಿ ಮಾಡ್ತಾ ಇದೆ ಇವಾಗ ಈ ಒಂದೆಲ್ಲ ಇದು ನೋಡಿ ನೀವು ದಯವಿಟ್ಟು ಬಿ ಜೆ ಪಿಗೆ ಮತ ಹಾಕಿ ಅಷ್ಟೆ ಈ ಬಾರಿ ನಮಗೆ ಚಿಂತಾಮಣಿ ತಾಲೂಕಿನಲ್ಲಿ ಬಿ ಜೆ ಪಿಗೆ ಹೆಚ್ಚಿನ ಅನುಕೂಲ ಆಗ್ತಿದೆ ಕಾರಣ ನಮಗೆ ಇದುವರೆಗೂ ಅಭ್ಯರ್ಥಿಗಳಿಂದ ನಮಗೆ ಯಾವುದೇ ಒಂದು ಆಶ್ವಾಸನೆಗಳು ಇರಲಿಲ್ಲ ಈ ಸಲ ನಮಗೆ ಅಭ್ಯರ್ಥಿಗಳು ಸಾಮಾಜಿಕ ಸೇವೆಯಿಂದ ಅವರು ಕೆ ಎಂ ಕೆ ಟ್ರಸ್ಟ್ ಮುಖಾಂತರ ಸತತ 3 ವರ್ಷಗಳಿಂದ ಕಾರ್ಯವೈಖರಿ ಮಾಡಿಕೊಂಡು ಈ ಬಾರಿ ಅವರು ಬಿ ಜೆ ಪಿಗೆ ಸೇರ್ಪಡೆಯಾಗಿ ಬಿ ಜೆ ಪಿ ಪಕ್ಷಕ್ಕೆ ಆನೆಬಲ ಬಂದಂತಾಗಿದೆ ಅವರು ಬಿ ಜೆ ಪಿ ಪಕ್ಷಕ್ಕೆ ಸೇರಬೇಕು ಅಂದರೆ ನಮ್ಮ ಕೇಂದ್ರ ಸರ್ಕಾರದ ಕೆಲವು ಯೋಜನೆ ಹಲವಾರು ಯೋಜನೆಗಳಿಂದ ಅವು ಹಾಗೂ ರಾಜ್ಯ ಸರ್ಕಾರದ ಯಡಿಯೂರಪ್ಪ ಮುಖ್ಯಮಂತ್ರಿ ಹಾಗೂ ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಅವರ ಹಲವು ಯೋಜನೆಗಳಿಂದ ಅವರು ಪ್ರೇರಣೆ ಪಡೆದು ಅವರು ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ದಾರೆ ಈ ಬಾರಿಯಂತೂ ಖಂಡಿತ ಚಿಂತಾಮಣಿ ವಿಧಾನಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷ ಖಂಡಿತ ಬಾವುಟ ಹಾರುತ್ತೆ ವಿಜಯ ಪತಾಕೆ ಹಾರಿಸುತ್ತೆ ವೇಣುಗೋಪಾಲ್ ಜಿ ಅವರು ಈ ಬಾರಿ ಬಿ ಜೆ ಪಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಆದರೆ ಎಲ್ಲರೂ ಇಲ್ಲಿ ಮಾತಾಡ್ತಿದ್ದಾರೆ ಆ ಪಕ್ಷ ಇದೆ 2 ಕುಟುಂಬಗಳ ಮಧ್ಯೆ ಇಲ್ಲಿ ರಾಜಕೀಯ ನಡೀತಿದೆ ಅಂತ ಹೇಳ್ತಾರೆ ಆದರೆ ಈ ಬಾರಿ ಮತದಾರರು ತೀರ್ಮಾನ ತಗೊಂಡಿದ್ದಾರೆ 3ನೇ ವ್ಯಕ್ತಿಗೆ ಈ ಸಲ ನಾವು ಅನ್ಯ ವ್ಯಕ್ತಿ ಅಂದರೆ ಬಿ ಜೆ ಪಿ ಪಕ್ಷವನ್ನು ಈ ಬಾರಿ ಗೆಲ್ಲಿಸಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಕೊಂಡೊಯ್ಯಬೇಕು ಅನ್ನೋ ವಿಚಾರದಲ್ಲಿ ಬಿ ಜೆ ಪಿಗೆ ಮತ ಹಾಕಬೇಕು ಅಂತೇಳಿ ಮತದಾರರು ಮನವರಿಕೆ ಮಾಡಿ ಎಲ್ಲರೂ ಬಿ ಜೆ ಪಿಗೆ ಸೇರ್ಪಡೆನೂ ಹಾಕ್ತಿದ್ದಾರೆ ಹಾಗೂ ಪ್ರಚಾರನೂ ಅವರಷ್ಟಕ್ಕವರೇ ಸ್ವಂತವಾಗಿ ಪ್ರಚಾರ ಮಾಡ್ತಿದ್ದಾರೆ ಈಗ ಕಾಂಗ್ರೆಸ್ಗೆ ಯಾಕೆ ಅಂತ ನಾನು ಹೇಳಲಿಕ್ಕೆ ಹೋದರೆ ಅವರು ಕೆಲವು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅವುಗಳಲ್ಲಿ ಆ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಇಲ್ಲ ಅವರು ಕೊಡೋ ಯೋಜನೆಗಳು ಅಂದರೆ ಅವ್ರು ಗೆಲ್ಲೋದೇ ಗ್ಯಾರಂಟಿ ಇಲ್ಲ ಅದರಲ್ಲಿ ಅವರು ಕೊಡೋ ಕೆಲವು ಯೋಜನೆಗಳು ಗ್ಯಾರಂಟಿ ಇಲ್ಲ ಅದನ್ನು ಮತದಾರರು ತೀರ್ಮಾನ ಮಾಡಿದ್ದಾರೆ ಅರಿತುಕೊಂಡಿದ್ದಾರೆ ಮತದಾರರು ಕೂಡ ಅರಿತುಕೊಂಡಿದ್ದಾರೆ ಅದನ್ನು ನಾನು ಬಿಡಿಸಿ ಹೇಳಲಿಕ್ಕೆ ಹೋಗ್ಲಿಕ್ಕಿಲ್ಲ ಆದರೆ ಬಿ ಜೆ ಪಿಗೆ ದಯವಿಟ್ಟು ಮತ ಕೊಡಿ ನಮ್ಮ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕಿಸಾನ್ ಸಮ್ಮಾನ್ ಯೋಜನೆ ನೇಕಾರರಿಗೆ ನೇಕಾರ ಸಮ್ಮಾನ ಯೋಜನೆ ಅಂತ ಕೊಡ್ತಿದ್ದಾರೆ ರಾಜ್ಯದಲ್ಲಿ 4,000 ಹಾಗೂ ಕೇಂದ್ರದಿಂದ 1,000 ಕೊಟ್ಟು ಎಲ್ಲ ರೈತರಿಗೂ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಬರುವಂಥ ಕೆಲವು ಯೋಜನೆಗಳು ಮಾಡಿದ್ದಾರೆ ಈ ಹಿಂದೆ ನಮಗೆ ಯಾವುದೇ ಒಂದು ಯೋಜನೆಗಳು ಬರಬೇಕಂದ್ರೆ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಬೇಕಾಗಿತ್ತು ಆದರೆ ನರೇಂದ್ರ ಮೋದಿ ಬಂದು ಎಲ್ಲ ಬಡವರಿಗೂ ಜನಧನ್ ಯೋಜನೆ ಮೂಲಕ ಎಲ್ಲ ಬಡವರಿಗೂ ಬ್ಯಾಂಕ್ ಖಾತೆಗಳನ್ನು ಮಾಡಿಕೊಟ್ಟಿದ್ದಾರೆ ಹಾಗೂ ಗ್ಯಾಸ್ ಕನೆಕ್ಟಿವಿಟಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಹಾಗೂ ನೇಕಾರರಿಗೆ 2 ಕುಂಟೆ ಅಂದರೆ 1 ಎಕರೆ ಜಮೀನಿದ್ದರೂ ನೇಕಾರರಿಗೆ ನೇರವಾಗಿ ನಗದು ರೂಪದಲ್ಲಿ ಹಣ ಹೋಗುವಂತೆ ಮಾಡ್ತಿದ್ದಾರೆ ಆದರೆ ದಯವಿಟ್ಟು ಮತದಾರರೆಲ್ಲರೂ ಬಿ ಜೆ ಪಿಗೆ ಮತ ಹಾಕಿ ಬಿ ಜೆ ಪಿಯನ್ನು ಗೆಲ್ಲಿಸಿಕೊಡಬೇಕಾಗಿ ವಿನಂತಿ ದಯವಿಟ್ಟು ಅನ್ಯ ಪಕ್ಷಗಳ ಅವರ ಸುಳ್ಳು ಭರವಸೆಗಳಿಗೆ ಕಿವಿ ಕೊಡದೆ ನಾವು ಮಾಡುವ ಅಭಿವೃದ್ಧಿ ವಿಚಾರಗಳು ರಾಜ್ಯದಲ್ಲೂ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಮಾಡುವಂತಹ ಅಭಿವೃದ್ಧಿ ವಿಚಾರಗಳನ್ನು ಮತದಾರರು ಪಾರ್ಟಿ ಕಾರ್ಯಕರ್ತರು ಮತದಾರರಿಗೆ ಹೇಳ್ತಿದ್ದಾರೆ ದಯವಿಟ್ಟು ಅದನ್ನು ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಎಲ್ಲರೂ ಬಿ ಜೆ ಪಿಗೆ ಮತ ಕೊಟ್ಟು ಜಯಶೀಲರಾಗಿ ಮಾಡಬೇಕಾಗಿ ವಿನಂತಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು
ಶ್ರೀಯುತ ನರೇಂದ್ರ ಮೋದಿಯವರು ಕೋಲಾರಕ್ಕೆ ಬಂದು ಹೋಗಿದ್ದಾರೆ ಚುನಾವಣಾ ಪ್ರಚಾರಕ್ಕಾಗಿ. ಚುನಾವಣಾ ಪ್ರಚಾರದಲ್ಲಿ ಅವರು ಮಾಡಿದಂಥ ಸಾಧನೆಗಳು ಇವತ್ತು ಏನು ಭಾರತ ದೇಶದ 140 ಕೋಟಿ ಜನ ಆರಾಮಾಗಿ ದೇಶದ ಮೂಲೆ ಮೂಲೆಯಲ್ಲೂ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ, ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಆದರೆ ನರೇಂದ್ರ ಮೋದಿಯ ಒಂದು ರಕ್ಷಣಾ ಕವಚ ಇದ್ದಂಗೆ ಮೋದಿಯವರು. ಎರಡನೇದು, ನರೇಂದ್ರ ಮೋದಿಯವರು ಪ್ರಪಂಚದ ಎಲ್ಲ ಕಡೆಯೂ ಸಹ ಕೊರೋನಾ ಸಂದರ್ಭದಲ್ಲಿ ಲಸಿಕೆಗಳಿಗೆ ದುಡ್ಡನ್ನು ತಗೊಂಡ್ರು, ಆದರೆ ನಮ್ಮ ದೇಶದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೂ ಸಹ, ಕಟ್ಟಕಡೆಯ ಸಾಮಾನ್ಯ ಪ್ರಜೆಗೂ ಸಹ ಲಸಿಕೆಗಳನ್ನು ಉಚಿತವಾಗಿ 2 ಡೋಸನ್ನು ಕೊಟ್ಟರು ಮತ್ತು ಬೂಸ್ಟರ್ ಡೋಸನ್ನು ಕೊಟ್ಟರು. ಇದು 140 ಕೋಟಿ ಜನಕ್ಕೂ ಉಚಿತವಾಗಿ ಕೊಟ್ಟಂತಹ ಒಬ್ಬ ಏಕೈಕ ಪ್ರಧಾನಿ ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ನಮ್ಮ ನರೇಂದ್ರ ಮೋದಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ವೇಣುಗೋಪಾಲ್ ಬಗ್ಗೆ, ಈ ಚಿಂತಾಮಣಿ ಕ್ಷೇತ್ರದ ಬಗ್ಗೆ ನಿಮ್ಮಲ್ಲಿ 4 ಮಾತು ಹೇಳ್ತೀನಿ. ವೇಣುಗೋಪಾಲ್ರವ್ರನ್ನ ಚಿಂತಾಮಣಿ ಕ್ಷೇತ್ರದಲ್ಲಿ ಯಾಕೆ ಆಯ್ಕೆ ಮಾಡಬೇಕು ಅಂದರೆ, ವೇಣುಗೋಪಾಲ್ರವ್ರು ಒಬ್ಬ ಯುವ ಉತ್ಸಾಹಿ ಯುವಕರು, ಇವರು ಈ ಚಿಂತಾಮಣಿಯ ಮನೆ ಮಗ. ಇನ್ನೊಂದು ಹೆಚ್ಚಾಗಿ ಹೇಳಬೇಕು ಅಂದರೆ ಅವರು 5 ವರ್ಷಗಳಿಂದ ಮಾಡಿದಂಥ ಸಾಮಾಜಿಕ ಸೇವೆ ಯಾವೊಬ್ಬ ರಾಜಕಾರಣಿಯೂ ಮಾಡಲಿಲ್ಲ. ಅಧಿಕಾರ ಬಂದಾಗ ಮಾಡ್ತಾರೆ, ಆದರೆ ವೇಣುಗೋಪಾಲ್ರವರು ಒಬ್ಬ ಸಾಮಾನ್ಯ ಜನ ಆಗಿದ್ದುಕೊಂಡು ಸಾಮಾಜಿಕ ಸೇವೆಯನ್ನು ಯಾವ ಥರ ಮಾಡಿದ್ರು ಅಂದರೆ, ಪ್ರತಿಯೊಂದು ಮನೆಗೂ ಸಹ ಕೊರೋನಾ ಸಂದರ್ಭದಲ್ಲಿ ಕಿಟ್ಟನ್ನು ಕೊಟ್ಟರು, ಆಹಾರ ಕಿಟ್ಟನ್ನು ಕೊಟ್ಟರು. ಯಾವ ಒಬ್ಬ ರಾಜಕಾರಣಿಯನ್ನು ಜನರ ಕಷ್ಟಗಳಿಗೆ ಸ್ಪಂದಿಸಲಿಲ್ಲ, ಆದರೆ ಧೈರ್ಯವಾಗಿ ಬಂದು ಮನೆ ಮನೆಗೂ ತಲುಪಿಸುವಂತಹ ಅವರ ಒಂದು ಟೀಮನ್ನು ಇಟ್ಕೊಂಡು ಮಾಡಿದ್ರು. ಇನ್ನೊಂದು, ಪ್ರತಿಯೊಂದು ಕಡೆ ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಬಂದರು. ಆರೋಗ್ಯ ಶಿಬಿರಗಳಲ್ಲಿ ಜನರಿಗೆ ಏನೇನು ಕಾಯಿಲೆ ಇದೆ ಅಂತ ಗುರುತಿಸಿ ಅವರನ್ನು ಸ್ವಂತ ಬಸ್ಸಿನಲ್ಲಿ ಕರ್ಕೊಂಡು ಉತ್ತಮವಾದ ಚಿಕಿತ್ಸೆಗೆ ಐ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ 100,000 ರೂಪಾಯಿಯನ್ನು ಖರ್ಚು ಮಾಡಿ ಅವರನ್ನು ಮತ್ತೆ ಆರೋಗ್ಯವಂತರನ್ನಾಗಿ ಮಾಡಿ ಕರ್ಕೊಂಬಂದು ಅವರ ಮನೆಗಳನ್ನೇ ಸೇರಿಸಿದ್ರು. ಇದು ಆದ್ದರಿಂದ ಜನ ಇವತ್ತು ಅವರ ಮಕ್ಕಳು ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ಆದರೆ ವೇಣುಗೋಪಾಲ್ರವರು ಎಲ್ಲರ ಮನೆ ಮಗನಂತೆ ಸೇವೆ ಮಾಡಿರೋದನ್ನು ಈ ತಾಲೂಕಿನಾದ್ಯಂತ ಮನೆ ಮಾತಾಗಿದೆ. ಅವರ ಸ್ವಂತ ಹಣದಿಂದ KMK ಟ್ರಸ್ಟನ್ನು ಮಾಡಿಕೊಂಡು ಸ್ವಂತ ಹಣವನ್ನು ವಿನಿಯೋಗಿಸಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡಿದಿರ್ತಾರೆ. ಅವರ ಒಂದು ದೂರದೃಷ್ಟಿ ಎಷ್ಟಿದೆ ಅಂದರೆ, ಈ ಚಿಂತಾಮಣಿ ಕ್ಷೇತ್ರಕ್ಕೆ ಕಾವೇರಿ ನೀರು ತರಬೇಕು, ಉತ್ತಮವಾದ ರೋಡಿನ ವ್ಯವಸ್ಥೆ ಮಾಡಬೇಕು, ಫ್ಲೈಓವರ್ಗಳು ಮಾಡಬೇಕು, ಡ್ರೈನೇಜ್ಗಳು ಮಾಡಬೇಕು ರಸ್ತೆಗಳಲ್ಲಿ, ಈ ಥರದಂಥ ಒಳ್ಳೆ ಒಳ್ಳೆಯ ಯೋಜನೆಗಳು ಅವರಲ್ಲಿ ತಲೆ ಇದೆ. ಆದ್ದರಿಂದ ಎಲ್ಲ ಇವತ್ತು ಚಿಂತಾಮಣಿ ಕ್ಷೇತ್ರದ ಜನತೆ ತೀರ್ಮಾನ ಮಾಡಿದರೆ, ಅಧಿಕಾರ ಇಲ್ಲದಿರುವಂಥ ವೇಣುಗೋಪಾಲ್ರವರು ಇಷ್ಟೆಲ್ಲ ಮಾಡಿದಾರಲ್ವಾ, ಇಸಲಿ ನಾವು ಅವರಿಗೆ ಅಧಿಕಾರ ಕೊಡೋಣ, ಇನ್ನಷ್ಟು ಸೇವೆ ಅವರು ಮಾಡ್ತಾರೆ, ಅವರನ್ನು ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಾಗಿದೆ. ಈ ಸಲ 100% BJP ಚಿಂತಾಮಣಿ ಕ್ಷೇತ್ರದಲ್ಲಿ ಬರುತ್ತೆ ಅಂತ ನನಗೆ ಭರವಸೆ ಇದೆ. ಚಿಂತಾಮಣಿ ಜನತೆಯೂ ತೀರ್ಮಾನ ಮಾಡಿದರೆ, ಹಾಗಾಗಿ ಎಲ್ಲ ಮತ ಬಾಂಧವರು ದಯವಿಟ್ಟು ಕ್ರಮಸಂಖ್ಯೆ 4ನ್ನು ಒತ್ತುವುದರ ಮೂಲಕ BJP ಪಕ್ಷಕ್ಕೆ ಮತ ಕೊಟ್ಟು ಮತ್ತೆ ವೇಣುಗೋಪಾಲ್ರವರನ್ನು ವಿಧಾನಸಭೆಗೆ ಕಳಿಸಬೇಕು ಅಂತ ನಾನು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ.